ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿರುವಂತಹ ಮತ್ತು ಸ್ಪುರದ್ರೂಪಿ ಚೆಲುವೆ ಆಗಿರುವಂತಹ ಐಶ್ವರ್ಯ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ನರಕವನ್ನು ನೋಡಿದವರು, ಬಿಗ್ ಬಾಸ್ ಮನೆಯಲ್ಲಿ ನೋಡಿರುವಂಥ ನರಕಕ್ಕಿಂತನೂ ಕೂಡ ಕೆಟ್ಟ ನರಕವನ್ನು ನೋಡಿದವರು, ಕೆಟ್ಟ ಪರಿಸ್ಥಿತಿಯನ್ನು ನೋಡಿದವರು. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ನೋವುಗಳನ್ನು, ಸಾಕಷ್ಟು ಕಷ್ಟಗಳನ್ನು ಮತ್ತು ಸಾಕಷ್ಟು ವೇದನೆಗಳನ್ನು ಪಟ್ಟಂತಹ ನಟಿ ಈಕೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಎಷ್ಟೇ ಕಣ್ಣೀರು ಹಾಕಿದರೂ ಕೂಡ ಆಕೆ ಹೊರಗಡೆ ಹಾಕಿರುವಂಥ ಕಣ್ಣೀರಿಗಿಂತ ಇದು ದೊಡ್ಡದಲ್ಲ. ಆಕೆಯ ಕಣ್ಣೀರೇ ಬತ್ತು ಹೋಗುವಷ್ಟು ಈಗಾಗಲೇ ಆಕೆ ಅತ್ತಾಗಿದೆ. ಯಾಕಂದರೆ ಆಕೆಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ತಂದೆಯನ್ನು ಕಳ್ಕೊಂಡಂತಹ 2 ವರ್ಷಕ್ಕೆ ತಾಯಿಯನ್ನು ಕೂಡ ಕಳ್ಕೊಂಡು ಅನಾಥವಾಗಿರುವಂಥ ಐಶ್ವರ್ಯ ಪಟ್ಟಂತಹ ಕಷ್ಟಗಳು, ಎದುರಿಸಿದಂತಹ ಸವಾಲುಗಳು ಒಂದಲ್ಲ ಎರಡಲ್ಲ. ಹಾಗಾದರೆ ಐಶ್ವರ್ಯ ಸಿಂಧೋಗಿ ಬದುಕಿನಲ್ಲಿ ಆಗಿದ್ದೇನು, ಅವರ ತಂದೆ ಏನು ಮಾಡ್ಕೊಂಡಿದ್ರು, ಅವರಿಗೇನಾಯಿತು, ತಾಯಿಗೇನಾಗಿತ್ತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಶುಕ್ರವಾರ ಬಿಗ್ ಬಾಸ್ ಕನ್ನಡದ ಮನೆಯಲ್ಲಿ ಒಂದು ವಿಶೇಷವಾದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಮನೆಯಲ್ಲಿ ಐಶ್ವರ್ಯ ಕಣ್ಣೀರನ್ನು ಹಾಕ್ತಾಯಿದ್ರು, ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾಯಿದ್ರು. ಯಾಕಂತೇಳಿದ್ರೆ 4 ವರ್ಷಗಳ ಹಿಂದೆ ತಾಯಿಯನ್ನು ಕಳೆದುಕೊಂಡಂತಹ ನೋವು ಐಶ್ವರ್ಯಗೆ ಇನ್ನೂ ಕೂಡ ಮಾಸಿಲ್ಲ. ತಾಯಿ ಕಳೆದುಕೊಂಡಂತಹ ದಿನವನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಸ್ಮರಣೆಯನ್ನು ಮಾಡ್ತಾರೆ. ಆ ಪುಣ್ಯ ಸ್ಮರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾಧಾನವನ್ನು ಮಾಡ್ತಾರೆ ಐಶ್ವರ್ಯಗೆ. ಆದರೆ ಐಶ್ವರ್ಯ ಎಲ್ಲೂ ಕೂಡ ಎದೆಗುಂದೋದಿಲ್ಲ ಮತ್ತು ಕಣ್ಣೀರು ಕೂಡ ಅಷ್ಟಾಗಿ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೀರು ಹಾಕೋದಕ್ಕೆ ಕಣ್ಣೀರು ಬತ್ತು ಹೋಗಿ ಆಗಿದೆ, ಅಷ್ಟು ನೋವು ಅತ್ತಾಗಿದೆ, ಅಷ್ಟು ನೋವನ್ನು ತಿಂದಾಗಿದೆ. ಒಂದು ಹೆಣ್ಣು ಮಗಳಿಗೆ ಅಥವಾ ಒಬ್ಬ ಗಂಡು ಯಾರೇ ಆಗಿರ್ಬೋದು, ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ತಂದೆನೋ ತಾಯಿಯೇನೋ ಯಾರಾದರೂ ಒಬ್ಬರು ಇಲ್ಲ ಅಂದ್ರೂ ಕೂಡ ಬದುಕು ಡೊಲಾಯಮಾನ ಆಗಿರ್ತದೆ. ಇನ್ನು ಇಬ್ಬರೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಇವಳು ಹೆಣ್ಮಕ್ಕಳು ಕಳೆದ 4 ವರ್ಷದಿಂದನೂ ಕೂಡ ಇದೇ ರೀತಿಯಾದಂಥ ನೋವನ್ನು ಅನುಭವಿಸ್ತಾ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿರುವಂಥ ಐಶ್ವರ್ಯದ್ದು ಒಂದು ವಿಶೇಷವಾದಂಥ ಬದುಕು. ಆಕೆಯ ಸೌಂದರ್ಯ, ಆಕೆಯ ಮುಗ್ಧತೆ ಮತ್ತು ಆಕೆಯ ಒಂದು ಚೆಲುವಿನ ಹಿಂದೆ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಷ್ಟು ನೋವಿದೆ ಅನ್ನುವಂತಹ ಸತ್ಯ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಡೋಕ್ಕೆ ಸಾಧ್ಯವಾಗ್ತಿಲ್ಲ, ಆದರೂ ಕೂಡ ಪ್ರಯತ್ನವಂತೂ ಬಿಟ್ಟಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಐಶ್ವರ್ಯ ತನ್ನ ಆಟವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇತ್ತೀಚೆಗೆ ಶಿಶಿರ್ ಹಾಗೂ ನಿಮ್ಮ ರೊಮ್ಯಾನ್ಸ್ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದು ಸಲ ಚೂಟಿ ಹೋಗಿದ್ದಾರೆ. ಆದರೂ ಕೂಡ ಸ್ವಲ್ಪ ಬುದ್ಧಿ ಕಲ್ತಿದ್ದಾರೆ, ಬಟ್ ಕಂಪ್ಲೀಟಾಗಿ ಇನ್ನೂ ಕೂಡ ಆಟದಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥ ಬೇಸರ ಸಾಕಷ್ಟು ಜನರಿಗೆ ಐಶ್ವರ್ಯ ಅಭಿಮಾನಿಗಳಿಗೆ ಇದೆ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಒಂದು ಕಹಿ ದಿನ ಬಂದುಬಿಟ್ಟಿದೆ, ಅದೇ ಅಮ್ಮನನ್ನು ಕಳೆದುಕೊಂಡಂಥ ದಿನ. ಆ ಪುಣ್ಯದ ದಿನದಂದು ನೆನೆದು, ಅಮ್ಮನನ್ನು ನೆನೆದು, ಅಪ್ಪನನ್ನು ನೆನೆದು ಮತ್ತೆ ಕಣ್ಣೀರನ್ನು ಹಾಕಿದ್ದಾರೆ. ವರ್ಷ ಕಳೆದಂತೆ ಇನ್ನಷ್ಟು ಕಷ್ಟ ಆಗ್ತಿದೆ ಅಂತೇಳಿ ಹೇಳ್ಕೊಳ್ತಿದ್ದಾರೆ. ಐಶ್ವರ್ಯ ತುಂಬ ಕಷ್ಟದಲ್ಲಿಯೇ ಜೀವನವನ್ನು ನಡೆಸಿದವರು. ಅವರಿಗೆ ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲ. ತಾಯಿ 2020 ನವೆಂಬರ್ನಲ್ಲಿ ನಿಧನ ಹೊಂದಿದರೆ ಅವರ ತಾಯಿಯ ಅಗಲಿದ ದಿನ ದೊಡ್ಡಮನೆಯಲ್ಲಿದ್ದಾಗ ಬಂದಿದೆ. ಅಂದರೆ ಆ ದಿನ, ಅವರು ಅಗಲಿದಂಥ ದಿನ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಬಂದಿದೆ. ಹಾಗೆಯೇ ಅವರು ತಾಯಿಯನ್ನು ಕಳೆದುಕೊಂಡು 4 ವರ್ಷಗಳಾಗಿದ್ದು ಇದನ್ನು ನೆನೆದು ಕಣ್ಣೀರನ್ನು ಹಾಕಿದ್ದಾರೆ. ಅವರಿಗೆ ಕರಾಳ ದಿನ ನೆನೆಸಿಕೊಳ್ಳೋದಕ್ಕೆ ಇಷ್ಟನೂ ಕೂಡ ಇಲ್ಲ, ಆದರೆ ಅನಿವಾರ್ಯ. ಚೈತ್ರ ಬಳಿ ಈ ವಿಚಾರವನ್ನು ಐಶ್ವರ್ಯ ಹೇಳ್ಕೊಂಡಿದ್ದಾರೆ ಕೂಡ. ನನ್ನ ತಾಯಿಯ ತಿಥಿ ಇವತ್ತು, ಅಮ್ಮ ಹೋಗಿ 4 ವರ್ಷ ಆಗಿದೆ. ಆಗ ಚೈತ್ರ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಳಬಾರ್ದು, ಇದು ಜವಾಬ್ದಾರಿ ನಿಭಾಯಿಸುವಂಥ ಸಮಯ, ನಿಮ್ಮ ಅಮ್ಮನಿಗೆ ಏನು ಇಷ್ಟವೋ ಅದೇ ಅಡುಗೆ ಮಾಡೋಣ ಅಂತಾರೆ ಚೈತ್ರ. ಅಮ್ಮನಿಗೆ ಒಬ್ಬಟ್ಟು ಅಂದರೆ ಸಖತ್ ಇಷ್ಟ. ಅವರು ನನ್ನ ರೀತಿ ಇರಲಿಲ್ಲ, ತುಂಬಾ ಸಿಂಪಲಾಗಿದ್ದರು. 4 ವರ್ಷ ಆಯಿತು, ವರ್ಷ ಕಳೆದಂತೆ ಮತ್ತಷ್ಟು ಕಷ್ಟ ಆಗ್ತಿದೆ ಕಣ್ರಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಜೀರ್ಣಿಸ್ಕೊಳ್ಳೇಬೇಕಲ್ವ. ಹಾಗಾದರೆ ಏನಾಯಿತು, ಇವರ ತಂದೆ ತಾಯಿಗೆ ಏನಾಯಿತು ಅವತ್ತು, ತಾಯಿ ಏನು ಮಾಡ್ತಿದ್ರು, ತಂದೆ ಏನು ಮಾಡ್ತಿದ್ರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದ್ದಾವೆ. ಅದನ್ನೇ ನೋಡ್ತಾ ಹೋಗೋಣ ಬನ್ನಿ. ಐಶ್ವರ್ಯ ಸಿಂಧೋಗಿ ಅವರ ವಯಸ್ಸು ಈಗ 30 ವರ್ಷ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಮತ್ತು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಪಡೆದಿರುವಂತಹ ನಟಿ. ಐಶ್ವರ್ಯ ನಗು, ಆಕೆಯ ಚೆಲುವು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಂದರವೇ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಐಶ್ವರ್ಯ ಸಿಂಧೋಗಿ ನಿಜ ಜೀವನದಲ್ಲಿ ಸಾಕಷ್ಟು ನರಕಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವರು. ಐಶ್ವರ್ಯ ಹುಟ್ಟಿದ್ದು August 5, 1994. ಐಶ್ವರ್ಯ ಸಿಂಧೋಗಿಗೆ ಸದ್ಯ 30 ವರ್ಷ ವಯಸ್ಸು. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥ ಐಶ್ವರ್ಯ ಡೆಪೋಡಿಲ್ಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಶಾಲೆಯಲ್ಲಿ ಓದುವಾಗ ರಾಜ್ಯ ಮಟ್ಟದ ಹಾಕಿ ಆಟಗಾರ್ತಿ ಆಗಿದ್ದರು. ಐಶ್ವರ್ಯ ಸಿಂಧೋಗಿ ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ವಾಲಿಬಾಲ್ ಪ್ಲೇಯರ್ ಕೂಡ ಆಗಿದ್ದರು.
ಫಿಸಿಕಲಿ ಸಖತ್ ಫಿಟ್ ಆ್ಯಂಡ್ ಮೆಂಟಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುವಂಥ ಐಶ್ವರ್ಯ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಗ್ರಿಯನ್ನು ಪಡಿತಾರೆ. ಕೆಲ ಕಾಲ ಶೆಫ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಐಶ್ವರ್ಯ ಚಂದೋಗಿ ಕುಲಿನರಿಯಲ್ಲಿ ಸ್ಪೆಷಲೈಸ್ ಮಾಡಿದ್ದಾರೆ ಕೂಡ. ಯು ಎಸ್ಗೆ ತೆರಳಿದಂಥ ಐಶ್ವರ್ಯ ಚಂದೋಗಿ ಅಲ್ಲಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇಂಟರ್ನ್ಶಿಪ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಯು ಎಸ್ನ ಹೋಟೆಲ್ನಲ್ಲಿ ಅಮೆರಿಕನ್ ಕಜಿನ್ ಪರಿಪೂರ್ಣ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಐಶ್ವರ್ಯ ಚಂದೋಗಿ ಅವರ ತಂದೆ ಸುರೇಶ್, ಇವರು ಕೂಡ ಅಡುಗೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಅಡುಗೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅಡುಗೆ ಬಗ್ಗೆ ಐಶ್ವರ್ಯ ಚಂದೋಗಿಗೆ ತಂದೆಯಿಂದನೇ ಆಸಕ್ತಿ ಹುಟ್ಟಿತು ಅಂತಲೂ ಕೂಡ ಹೇಳ್ಬೋದು. ತಮ್ಮದೇ ಸ್ವಂತ ಒಂದು ರೆಸ್ಟೋರೆಂಟನ್ನು ಆರಂಭಿಸಬೇಕು ಅನ್ನೋಂಥ ಆಸೆ ಕೂಡ ಇತ್ತು. ಬಟ್ ಆ ಕನಸನ್ನು ಹೊಂದಿರುವಂತಹ ಐಶ್ವರ್ಯ ಅದರ ನಡುವೆ ತಂದೆಯನ್ನು ಕಳ್ಕೊಂಡು ಎಲ್ಲವನ್ನು ಕೂಡ ಈಗ ಒಂದು ರೀತಿ ನೀರಿನಲ್ಲಿ ಹೋಮ ಮಾಡೋ ರೀತಿಯಾಗಿದೆ. ತಂದೆ ಸುರೇಶ್ ಅವರು ಹಠಾತ್ತಾಗಿ ನಿಧನ ಹೊಂದ್ತಾರೆ. ಹಾರ್ಟ್ ಅಟ್ಯಾಕಿಗೆ ಹೈದರಾಬಾದ್ನಲ್ಲಿ ಅವರು ಹಠಾತ್ತಾಗಿ ನಿಧನವನ್ನು ಹೊಂದ್ತಾರೆ. ಇದರಿಂದ ಐಶ್ವರ್ಯ ಸಿಕ್ಕಾಪಟ್ಟೆ ಆರ್ಥಿಕವಾಗಿ ಕುಗ್ಗಿ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅದೇ ಸಮಯದಲ್ಲಿ ತಾಯಿಗೆ ಅನಾರೋಗ್ಯ ಕಾಡೋಕ್ಕೆ ಶುರುವಾಗಿತ್ತು. ತಾಯಿ ಬಹು ಅಂಗಾಂಗ ವೈಫಲ್ಯದಿಂದ ನರಳತಾ ಇದ್ರು. ತಂದೆ ತೀರಿಕೊಂಡಂಥ ನಂತರ ಅಪ್ಪನ ಬಿಸ್ನೆಸ್ಸನ್ನು ನೋಡಿಕೊಳ್ಳೋದಕ್ಕೆ ಹೋದಾಗ ತುಂಬ ಜನ ಮೋಸ ಮಾಡಿಬಿಟ್ರು ಅಂತಾರೆ ಐಶ್ವರ್ಯ. ಬಿಗ್ ಬಾಸ್ ವೇದಿಕೆಯಲ್ಲಿ ಇದನ್ನು ಹೇಳಿದರೂ ಕೂಡ ಅಪ್ಪನನ್ನು ಕಳೆದುಕೊಂಡಂಥ ಎರಡೇ ವರ್ಷದಲ್ಲಿ ಐಶ್ವರ್ಯ ಚಂದೋಗಿ ತಾಯಿಯನ್ನು ಕೂಡ ಕಳೆದುಕೊಳ್ತಾರೆ. ಅಪ್ಪ ಅಮ್ಮ ಇಬ್ಬರೂ ಇಲ್ಲದೆ ಒಂಟಿಯಾಗ್ತಾರೆ. ಐಶ್ವರ್ಯಗೆ ಐಶ್ವರ್ಯ ಅಮ್ಮ ಬಹು ಅಂಗಾಂಗ ವೈಫಲ್ಯದಿಂದ ಸಿಕ್ಕಾಪಟ್ಟೆ ನರಳತಾ ಇದ್ರು. 2-3 ವರ್ಷಗಳ ಕಾಲ ಬೆಟ್ರಿಡನಾಗಿದ್ದರು. ಆದರೆ ಅಂತಿಮವಾಗಿ ಅವರು ಕೂಡ ನರಳಿ ಜೀವವನ್ನು ಬಿಟ್ಟುಬಿಡುತ್ತಾರೆ. ಐಶ್ವರ್ಯ ಚಂದೋಗಿ ಸಪ್ನೋ ಕಿರಾಣಿ, ಸಿಂಹಾದ್ರಿ, ಮಠಾಶು, ಸಂಯುಕ್ತರು, ಸೈತಾನು, ವಾವ್, ಯಾರು ನೀ ಯಾರು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲವೊಂದಷ್ಟು ಸಿನಿಮಾಗಳು ಆಕೆಗೆ ಒಳ್ಳೆಯ ಹೆಸರನ್ನೇ ತಂದುಕೊಟ್ಟಿದೆ. ಬಟ್ ಹೇಳಿಕೊಳ್ಳುವಂಥ ಸಕ್ಸಸ್ ಆಕೆಗೆ ಸಿಗಲಿಲ್ಲ. ಆದರೂ ಕೂಡ ಪ್ರಯತ್ನವನ್ನು ಆಕೆ ಬಿಟ್ಟಿಲ್ಲ. ನಾಯಕಿಯಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅನ್ನುವಂಥ ಹಠವನ್ನು ಹೊತ್ತು ಇವತ್ತಿಗೂ ಕೂಡ ಚಿತ್ರರಂಗದಲ್ಲಿ ಇದ್ದಾರೆ. ಈ ನಡುವೆ ಸೀರಿಯಲ್ನಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಂಥ ಐಶ್ವರ್ಯ ಇಲ್ಲಿ ಮೂಲಕ ಮತ್ತೊಂದು ಸೆಟ್ಬ್ಯಾಕ್ ಸಿಗಬಹುದು, ಜೊತೆಗೆ ಇದು ಒಂದು ತನ್ನ ಕೆರಿಯರ್ಗೆ ಮೈಲಿಗಲ್ಲ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದವರು. ಬಟ್ ಅದೇನಾಗುತ್ತೋ ಗೊತ್ತಿಲ್ಲ. ಬಟ್ 2018 ತಂದೆಯನ್ನು, 2020 ತಾಯಿಯನ್ನು ಕಳೆದುಕೊಂಡಂತಹ ನಂತರ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ಕೊಂಡಿದ್ದಾರೆ ಐಶ್ವರ್ಯ. ಇವತ್ತಿಗೂ ಕೂಡ ಸಾಕಷ್ಟು ನೋವುಗಳ ನಡುವೆ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಣ್ಣದ ಬದುಕು ಒಬ್ಬಳೆ ಇರೋದಕ್ಕೆ ಬಿಡೋದಿಲ್ಲ, ಹೀಗಾಗಿ ನನಗೆ ಧೈರ್ಯ ಇರಲಿಲ್ಲ ಅಂತೇಳಿ ಹೇಳ್ತಾ ಐಶ್ವರ್ಯ ಚಂದೋಗಿ ಅವರು ಧೈರ್ಯ ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ, ನನ್ನ ಬದುಕಿನ ಬಹುದೊಡ್ಡ ಘಟ್ಟ ಅಂತೇಳಿ ಇಲ್ಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ. ಅಪ್ಪ ಅಮ್ಮನ ಆಶೀರ್ವಾದ ಕಾರಣ ಇವತ್ತು ನಾನು ಇಲ್ಲಿದ್ದೇನೆ ಅನ್ನೋದನ್ನು ಐಶ್ವರ್ಯ ಹೇಳೋದಕ್ಕೆ ಮರೆಯೋದಿಲ್ಲ. ಅಂದಾಗೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವಾರಗಳ ಕಾಲ ಇರುವಂಥ ಐಶ್ವರ್ಯ ಯಾವ ಕ್ಷಣದಲ್ಲಿ ಬೇಕಾದರೂ ಹೊರಗಡೆ ಹೋಗ್ಬೋದು. ಕಾರಣ ಅಷ್ಟರ ಮಟ್ಟಿಗೆ ಆಕೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತೊಡಗಿಕೊಂಡಿಲ್ಲ, ಆಟವನ್ನು ಆಡ್ತಿಲ್ಲ ಅನ್ನೋದು ವಾಸ್ತವ. ಈ ಕಳೆದ ವಾರದವರೆಗೂ ಕೂಡ ಶಿಶಿರ್ ಜೊತೆಗೆ ತೀರಾ ಅಂಟಿಕೊಂಡು ಇದ್ದಿದ್ದೆ ಐಶ್ವರ್ಯಗೆ ಮುಳುವಾದರೂ ಕೂಡ ಅಚ್ಚರಿಯೇನಿಲ್ಲ. ಇದೇ ಬಿಗ್ ಬಾಸ್ನಲ್ಲಿ ಸುದೀಪ್ ಕೂಡ ಕಳೆದ ವಾರ ಒಂದು ವಾರ್ನಿಂಗನ್ನು ಕೊಟ್ಟಿದ್ದರು. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಇಲ್ಲಿ ಬಂದು ನಿಂತರೂ ಕೂಡ ಅಚ್ಚರಿ ಇಲ್ಲ, ಹೀಗೆ ಇದ್ರೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕಂತ ಹೇಳಿದ್ರೆ ನೀವು ಆಟವನ್ನು ಆಡೋದು ಬಿಟ್ಟು ರೊಮ್ಯಾನ್ಸನ್ನು ಮಾಡ್ತಾ ಕೂತ್ರೆ ಬಿಗ್ ಬಾಸ್ ವೀಕ್ಷಕರು ನಿಮ್ಮನ್ನು ಇಷ್ಟಪಡೋದಿಲ್ಲ ಅನ್ನೋದನ್ನು ನೇರವಾಗಿ ಹೇಳಿದರು. ಐಶ್ವರ್ಯದ್ದು ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಆಕೆಗೊಂದು ಗಂಡು ಜೀವ, ಆಸರೆ ಆಗಬಲ್ಲ ಅಂತಹ ಒಂದು ಜೀವ ಬೇಕಾಗಿದೆ. ಸಾಕಷ್ಟು ನೊಂದಿರುವಂಥ ಆಕೆಗೆ ಆಕೆಯ ಬಾಯ್ಫ್ರೆಂಡ್ ಕೂಡ ಈಗಾಗಲೇ ಕೈಕೊಟ್ಟು ಹೋಗಿದ್ದಾನೆ. ಒಂಟಿಯಾಗಿರುವಂಥ ಐಶ್ವರ್ಯ ಒಂದು ಹೆಗಲಿನ ಅವಶ್ಯಕತೆಯಲ್ಲಿದ್ದಾರೆ, ಹಂಬಲದಲ್ಲಿದ್ದಾರೆ. ಅದು ಶಿಶಿರ್ ಆಗಬಲ್ರು ಅನ್ನುವಂಥ ನಿರೀಕ್ಷೆ ಈಕೆಗಿತ್ತು. ಬಟ್ ಅದು ಅತಿಯಾದಾಗ ಸಹಜವಾಗಿ ಎಂಥವರಿಗಾದರೂ ಕೂಡ ಅಸಹ್ಯ ಆಗೇ ಆಗುತ್ತೆ. ಬಟ್ ಇವತ್ತಿಗೆ ಐಶ್ವರ್ಯ ಎದುರಿಸಿದಂಥ ಕಷ್ಟಗಳ ನಡುವೆ ಆಕೆ ಯಾವುದೇ ಸೆಲೆಕ್ಷನನ್ನು ಮಾಡೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಅಳೆದು ತೂಗಿ ಮಾಡೋದು ಬೆಟರ್ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಐಶ್ವರ್ಯಳ ಈ ಕಷ್ಟದ ದಿನಗಳು, ಒಂದು ಕಡೆ ತಂದೆ ಇಲ್ಲ, ಇನ್ನೊಂದು ಕಡೆ ತಾಯಿ ಇಲ್ಲ, ಒಂಟಿ ಜೀವನ, ಸಂಸಾರಸ್ಥರು, ಕುಟುಂಬಸ್ಥರು, ಬಂಧುಗಳು, ಬಾಂಧವರು, ಯಾರು ಕೂಡ ಬರೋದಿಲ್ಲ ಕಷ್ಟಕ್ಕೆ. ಹೀಗಿರುವಾಗ ಒಂಟಿಯಾಗಿ ಇಲ್ಲಿವರೆಗೆ ಬಂದಿರುವಂಥ ಐಶ್ವರ್ಯ ಬಗ್ಗೆ ನಿಮಗೆಷ್ಟು ಹೆಮ್ಮೆ ಇದೆ? ನೀವೇನು ಹಾರೈಸಲಿಕ್ಕೆ, ಏನು ಧೈರ್ಯ ತುಂಬಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ.